ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿ ಅಣ್ಣಾಮಲೈ ಬಂದ ನಂತರ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ರೀತಿಯ ಒಳ್ಳೆ ಕಾರ್ಯಗಳನ್ನು ಮಾಡ್ತಿರುವಂಥದ್ದು. ಸದ್ಯ ಏನು ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಲ್ಲ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ಕಡ್ಡಾಯ ರಜೆ ನೀಡಬೇಕು ಅಂತೇಳಿ ಆದೇಶವನ್ನು ನೀಡಿರುವಂಥದ್ದು. ಸದ್ಯ ಇವರ ಈ ಒಂದು ಆದೇಶ ಪೊಲೀಸ್ ವಲಯದಲ್ಲಿ ತುಂಬ ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕೋಣನಕುಂಟೆ ಪೊಲೀಸ್ ಠಾಣೆ ಸಿಬ್ಬಂದಿ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಅಂತ ಹೋಗೋಣ. ಸರ್, ಏನು ಸದ್ಯಕ್ಕೆ ಒಂದು DCP ಅವರು ಒಂದು ಆದೇಶವನ್ನು ಮಾಡಿದ್ದಾರೆ, ಎಲ್ಲ ಪೊಲೀಸ್ ಸಿಬ್ಬಂದಿ ಕೂಡ ಕಡ್ಡಾಯವಾಗಿ ಅವ್ರಿಗೂ ಕೂಡ ಒಂದು ವಾರದಲ್ಲಿ ಒಂದು ದಿನ ರಜೆ ಕೊಡಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ ಸರ್? ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅಣ್ಣಾಮಲೈ ಸರ್, ನಾವು ದಯವಿಟ್ಟು ನಾವು ಹೊಂದಿಸಬೇಕು. ಆಲ್ರೆಡಿ ನಮಗೆ ಈಗ ಧರ್ಮೇಂದ್ರ ಸಾಹೇಬರು ಆರ್ಡರ್ ಆಗಿ ನಮಗೆ ವಾರದಲ್ಲೇ ಕೊಡ್ತಾನೆ ಇದ್ದಾರೆ, ಮತ್ತು ಸಾಹೇಬರು ಆದೇಶ ಮಾಡಿರೋದು ನಮಗೆ ತುಂಬ ಸಂತೋಷ ಆಗಿದೆ. ವರ್ಷಕ್ಕೆ 15 ದಿನ CL ಮತ್ತು EL ಕೊಡೋಕ್ಕೆ ಆರ್ಡರ್ ಮಾಡಿದ್ದಾರೆ, ನಮ್ಗೆ ತುಂಬ ಸಂತೋಷ ಆಗಿದೆ. ಸರ್, ಏನಂದ್ರೆ ಸಾಮಾನ್ಯವಾಗಿ ಪೊಲೀಸರು ಅಂತ ಹೇಳಿದ್ರೆ ಅವರು ಮನೆಗೆ ಹೋಗೋದಿಲ್ಲ, ವಾರಾನುಗಟ್ಟಲೆ ಒಂದೇ ಸಮ ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ಅವ್ರಿಗೂ ಕೂಡ ಮನೆ ಇರುತ್ತೆ, ಅವ್ರು ಕೂಡ ಎಲ್ಲರೂ ಸಾಮಾನ್ಯರು ಅಂತಲೇ ಅವ್ರಿಗೂ ಕೂಡ ರಜಾ ಸಿಗಬೇಕು ಅಂತೇಳಿ ಒಂದು ಆದೇಶ ನೀಡೋದು. ನಿಮ್ಮ ಮನೆಗಳಲ್ಲೆಲ್ಲ ಏನು ಹೇಳ್ತಾರೆ ಸರ್ ಈ ಬಗ್ಗೆ? ನಿಮ್ಗೆ ರಜಾ ಸಿಕ್ಕಿರೋದ್ರಿಂದ ಈ ಥರ ಸಿಕ್ಕಿರೋದ್ರಿಂದ ನಮ್ಮ ಮನೆಯಲ್ಲಿ ತುಂಬ ಸಂತೋಷ ಪಟ್ಟಿದ್ದಾರೆ. ಆಲ್ರೆಡಿ ನಾವು ಒಂದೊಂದು ಸಲ ಮನೆಗೆ ಹೋಗ್ತಾರಲ್ಲ, ಈ ಇದು ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ, ಮನೆಯೆಲ್ಲ ತುಂಬ ಖುಷಿಯಾಗಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಹಿಳಾ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಮೇಡಮ್, ಸಾಮಾನ್ಯವಾಗಿ ಏನಂದರೆ ಮಹಿಳಾ ಸಿಬ್ಬಂದಿ ಅಂದರೆ ಅವ್ರನ್ನ ಇರಲೇಬೇಕು ಠಾಣೆಯಲ್ಲಿ, ಯಾರನ್ನ ಲೇಡೀಸ್ನ ಕರ್ಕೊಂಬಂದು ವಿಚಾರಣೆ ಮಾಡಬೇಕಂದಾಗ ಒಂದು ವೇಳೆ ಅವ್ರನ್ನೇ ವಿಚಾರಣೆ ಮಾಡೋಂಥ ವೇಳೆ ನೀವು ಕೂಡ ಇರಲೇಬೇಕಾಗುತ್ತೆ. ಈ ಒಂದು ಆದೇಶ ನಿಮಗೆ ಖುಷಿ ಕೊಟ್ಟಿದೆ ಮೇಡಮ್? ನಮಗೆ ತುಂಬ ಸಂತೋಷ ಆಗಿದೆ ಸರ್. ವರ್ಷದಲ್ಲಿ 15 ದಿನ EL ಮತ್ತು 15 ದಿನ CL ಕಂಪಲ್ಸರಿ ನಮಗೆ ಕೊಡೋದಕ್ಕೆ ಮನೆ DCP ಸಾಹೇಬರು ಆದೇಶ ಮಾಡಿರೋದು ನಮಗೆ ತುಂಬ ಸಂತೋಷ ತಂದಿದೆ. ಅದಕ್ಕೂ ಮೊದಲು ನಮ್ಮ ಠಾಣೆಯಲ್ಲಿ ವೀಕ್ಲಿ ಆಫ್ನ ನಮಗೆ ಕಂಪಲ್ಸರಿ ಕೊಡ್ತಾ ಇದ್ದರು, ನಾವು ಅದನ್ನು ಅನುಭವಿಸ್ತಾ ಇದ್ವಿ. ಆದರೆ ಇದೊಂದು ಆದೇಶ ರೂಪದಲ್ಲಿ ಹೊರಗೆ ಬಿದ್ದಿರೋದ್ರಿಂದ ಬೇರೆ ಎಲ್ಲ ಠಾಣೆಗಳಿಗೂ ಠಾಣೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ ಸರ್. ನಮಗೆ ಇದು ರಜಾ ಸಿಕ್ಕಿರೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಸರ್. ಆದ್ದರಿಂದ ಮನೆ DCP ಸಾಹೇಬರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ. ಸಾಮಾನ್ಯವಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಅಂದರೆ ಅವರು ಮನೆಯಲ್ಲಿ ಇರುವಂಥ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಅವ್ರ ಎಜುಕೇಷನ್ ಆಗಿರ್ಬೋದು, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಯಾವಾಗಲೂ ಕರ್ತವ್ಯ ಅಂತೇಳಿ ಕೇಸ್ಗಳ ಮೇಲೆ ಓಡಾಡಬೇಕಾಗುತ್ತೆ. ಇವಾಗೊಂದು ನಿಮಗೂ ಕೂಡ ವಾರದಲ್ಲಿ ಒಂದು ದಿನ ರಜೆ ಕೊಡಿರೋದ್ರಿಂದ ನೀವು ಕೂಡ ಮನೇಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಮೇಡಮ್? ಸರ್, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದ್ರಿಂದ ಟ್ರಸ್ಟ್ ಜಾಸ್ತಿ ಇರೋದ್ರಿಂದ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮನೆಗೆ ಹೋದ್ಮೇಲೆ. ಬಟ್ ಈ ವಾರದ ರಜೆ ಸಿಕ್ಕಿರೋದ್ರಿಂದ ನಮಗೆ ಒಂದಿನ ಪೂರ್ತಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆ, ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದಿಷ್ಟು ಏನು ಸೌತ್ ಡಿವಿಷನ್ನ ಪೊಲೀಸ್ ಸಿಬ್ಬಂದಿ ಹೇಳ್ತಿರುವಂಥ ಮತ್ತು ಅಂದರೆ ನಾವು ಕೂಡ ಪೊಲೀಸರಿಗೂ ಕೂಡ ಈ ಥರ ಸಾಮಾನ್ಯ ಜನರಂತೆ ವಾರಕ್ಕೊಂದಿನ ರಜೆ ಕೊಟ್ಟಿರುವಂಥದ್ದು ತುಂಬಾ ಖುಷಿ ಕೊಟ್ಟಿದೆ. ನಾವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಅವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಶಿವಕುಮಾರ್, ಫಸ್ಟ್ ನ್ಯೂಸ್, ಬೆಂಗಳೂರು.